ಯಾದಗಿರಿ ಸುರಪುರ ತಾಲೂಕಿನ ಕೃಷ್ಣಾ ನದಿಯ ನಾರಾಯಣಪುರ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ ನೀರು ಹೊರಬಿಟ್ಟಿದ್ದು ರಾಯಚೂರಿನ ಕೆಲ ಗ್ರಾಮಗಳು 100ಕ್ಕೂ ಅಧಿಕ ಎಕರೆ ಜಮೀನು ಸಂಪೂರ್ಣ ನೀರಿನಲ್ಲಿ ಮುಳುಗಡೆಯಾಗಿವೆ. ಬೂರ್ದಿಪಾಡ, ಗುರ್ಜಾಪುರ, ಗಂಜಳ್ಳಿ ಮತ್ತಿತರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಪಂಪ್ಸೆಟ್ಗಳು, ಕಟಾವಿಗೆ ಬಂದಿದ್ದ ಭತ್ತ ಮತ್ತಿತರೆ ಬೆಳೆಗಳು ನೀರಿನಲ್ಲಿ ಮುಳುಗಿದ್ದು ಬೆಳೆ ಹಾನಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲ ಗ್ರಾಮಗಳ ಮನೆಗಳು ಕುಸಿದು ಬಿದ್ದಿದ್ದು ಸರ್ಕಾರಿ ಶಾಲೆಗಳಲ್ಲಿ ತಾತ್ಕಾಲಿಕ ಪರಿಹಾರ ಕೇಂದ್ರ ತೆರೆಯಲಾಗಿದ್ದು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿ ಮಾಡುತ್ತಿದ್ದಾರೆ. ಅದರಿಂದ ಮತ್ತೆ ಹಿಂಗ ಡಿಡಿ ನ್ಯೂಸ್ ನೊಂದಿಗೆ ಗ್ರಾಮಸ್ಥ ಸೋಗಪ್ಪ. ಜಲಾಶಯದಿಂದ ರಾತ್ರೋರಾತ್ರಿ ನೀರು ಹರಿಬಿಟ್ಟಿರುವುದರಿಂದ 100ಕ್ಕೂ ಅಧಿಕ ಎಕರೆ ಜಮೀನು ಮುಳುಗಡೆಯಾಗಿದ್ದು ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದರು. ಅವಸರ ಇಲ್ಲ, ರಾತ್ರಿ ರಾತ್ರಿ ಬಂದ್ಬಿಟ್ಟದ, ರಾತ್ರಿ ರಾತ್ರಿ ಜೋರಾಗಿ ಬಂದು ನಮ್ಮನ್ನೆಲ್ಲ ಒಳಗಡೆ ಮಾಡಿದೆ. ಈಗನು ರೈತರು ಏನಾದರೂ ಟಿ ಸಿ ಟ್ರಾನ್ಸ್ಫರ್ ಅನ್ನ ಕಿತ್ಕೆಮ್ ಅಂತೇಳಿ ತಯಾರಾಗಿ ಬಂದೀವಿ. ಎಲ್ಲ ಖರ್ಚು ಮಾಡಿ ಈಗೆಲ್ಲ ರೈತ ಬಡೇಸಾಬ. ಮಳೆ ಹಾಗೂ ನದಿ ನೀರಿನಿಂದ ಜೀವನ ಅಸ್ತವ್ಯಸ್ತಗೊಂಡಿದೆ. ಸರ್ಕಾರ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ನೋಡಿ ದಯಮಾಡಿ, ಸರ್ಕಾರ ಇನ್ನ ನೀರು ಬರ್ತಾವ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು, ನೀರು ಚಾನಲ್ ಹೇಳ್ತಾ ಇದ್ದಾರೆ ಇನ್ನ ಜಾಸ್ತಿ ನೀರು ಬರ್ತಾವ ಅಂತ. ಈಗಾಗಲೇ ಎಲ್ಲ ಮುಳುಗಡೆ ಆಗಿದೆ, ಇನ್ನ ನೀರು ಬಂದ್ರೆ ಇನ್ನೂ ಎಲ್ಲ ಮುಳುಗಡೆ ಆಗ್ತದೆ. ಇನ್ನ 15 ದಿವಸ ಆದ್ರೆ ನಮಗೆ ಕೈಗೆ ಬರ್ತಿತ್ತು ಈ ಒಂದು ಭತ್ತ, ಈಗ ಎಲ್ಲ ಮುಳುಗಡೆ ಆಗಿದೆ. ಮತ್ತೋರ್ವ ರೈತ ಬಸವರಾಜು, ಪ್ರತಿ ಎಕರೆಗೆ ಸುಮಾರು 25,000 ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಬೀಜ ಮಾಡಲಾಗಿತ್ತು, ಬೆಳೆ ಕಟಾವಿಗೆ ಬಂದಿತ್ತು, ಆದರೆ ಈಗ ಎಲ್ಲವೂ ಕೊಚ್ಚಿ ಹೋಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. 25,000 ರೂಪಾಯಿ ಖರ್ಚು ಮಾಡಿ ಸರ್, ಇವಾಗ ಅಳ್ಳಕಾಳಿಂದ 100 ಎಕರೆ ಹೋಗ್ಯದ, ಈಗ ಒಳ್ಳೆಯಿಂದ 100 ಎಕರೆ ಹೋಗ್ಯದ, ಇವಾಗ ಕಟಾವು ಮಾಡದಂತೆ ಇತ್ತು ಸರ್, ಈಗೆಲ್ಲ ನಷ್ಟ ಪರಿಹಾರ ಆಗ್ಯದ ಸರ್, ಈಗ ಏನ್ ಮಾಡಕ್ ಹಂಗದಲ್ಲ ಸರ್. ಆ ಸರಿ ಮುಳುಗಿದ ಸತಿ ನಷ್ಟ ಪರಿಹಾರ ಕೊಟ್ಟಿಲ್ಲ, ಈಗ ಹೋಗಿಲ್ಲ ಸರ್.